ಸಿಎಂ ಬಿಎಸ್ ಬಿ ಎಸ್ ಯಡಿಯೂರಪ್ಪ ಬದಲಾವಣೆ ವಿಚಾರ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರ ಮುಖ್ಯಮಂತ್ರಿ ಮೇಲೆ ಹೈಕಮಾಂಡ್ಗೆ ವಿಶ್ವಾಸ ಇಲ್ಲ ಯಡಿಯೂರಪ್ಪ ಈಸ್ ಅ ಮೋಸ್ಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಅವರ ಪಕ್ಷದ ಮುಖಂಡರೆ ಬಿ ಎಸ್ ವೈ ಆಡಳಿತ ವಿಫಲ ಅಂತಾರೆ ಅರುಣ್ ಸಿಂಗ್ ರಾಜ್ಯಕ್ಕೆ ಬಂದರು ಏನು ಪ್ರಯೋಜನ ಇಲ್ಲ ಮೂರು ದಿನ ಬೆಂಗಳೂರಿನಲ್ಲಿ ಕುಳಿದು ಮೀಟಿಂಗ್ ಮಾಡಿದ್ರು ಅಷ್ಟೇ ಯಡಿಯೂರಪ್ಪ ಹೋಗಬೇಕಾ ಇರಬೇಕಾ ಎಂಬುದೇ ಚರ್ಚೆ ಆಗ್ತಾ ಇದೆ ಈಗ ಜನರ ಜೀವನದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲದ ಸರ್ಕಾರ ಇದು ಬಿಜೆಪಿ ಸರ್ಕಾರ ಒಂದು ಅಯೋಗ್ಯರ ಸರ್ಕಾರ ಸರ್ಕಾರ ಮೊದಲು ರಾಜಕೀಯ ಸರ್ಕಸ್ ಮಾಡೋದನ್ನು ನಿಲ್ಲಿಸಲಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡಲಿ ಹೇಳಿ ಮಂಗಳೂರಿನಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಸಿ ಬಿ ಎಸ್ ಯಡಿಯೂರಪ್ಪ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರು ಮುಖ್ಯಮಂತ್ರಿ ಮೇಲೆ ಹೈಕಮಾಂಡ್ಗೆ ವಿಶ್ವಾಸ ಇಲ್ಲ ಅವರಿಗೆ ವಿಶ್ವಾಸ ಇಲ್ಲ ಅವ್ರ ಮುಖ್ಯಮಂತ್ರಿ ಮೇಲೆ ಇನ್ನು ಯಡಿಯೂರಪ್ಪ ಇಸ್ ಎ ವೀಕೆಸ್ಟ್ ಚೀಫ್ ಮಿನಿಸ್ಟರ್ ಅವರ ಪಕ್ಷದ ಮುಖಂಡರೆ ಬಿ ವೈ ಆಡಳಿತ ವಿಫಲ ಅಂತಾರೆ ಅರುಣ್ ಸಿಂಗ್ ರಾಜ್ಯಕ್ಕೆ ಬಂದರು ಏನು ಪ್ರಯೋಜನ ಆಯಿತು ಮೂರು ದಿನ ಬೆಂಗಳೂರಿನಲ್ಲಿ ಕೂತು ಮೀಟಿಂಗ್ ಮಾಡಿದ್ರು ಅಷ್ಟೇ ಯಡಿಯೂರಪ್ಪ ಹೋಗಬೇಕಾ ಇರಬೇಕಾ ಅನ್ನುವಂಥದ್ದೇ ಚರ್ಚೆ ನಡೀತಾ ಇದೆ ಆದರೆ ಜನರು ಕಷ್ಟಪಡ್ತಾ ಇದ್ದಾರೆ ಜನರ ಜೀವನದ ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಇದೆಯಾ ಇವರಿಗೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಒಂದು ಅಯೋಗ್ಯರ ಸರ್ಕಾರ ಇದು ಸರ್ಕಾರ ಮೊದಲು ರಾಜಕೀಯ ಸರ್ಕಸ್ ಮಾಡೋದನ್ನು ನಿಲ್ಲಿಸಬೇಕು ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕು ಹೀಗೆ ಅಂತ ಹೇಳಿ ಮಂಗಳೂರಿನಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಸಲೀಂ ಅಹಮದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸ್ಪಂದಿಸಿ ಜನರ ಜೀವನ ರಕ್ಷಣೆ ಮಾಡಿ ಜನರಿಗೆ ಸಹಾಯ ಮಾಡಿ ಅಂತ ಈ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ಘಟಕಗಳು ನಡೀತಾ ಇದೆ ಅವರ ಮುಖ್ಯಮಂತ್ರಿ ಮೇಲೆ ಅವರ ಪಕ್ಷದ ಹೈಕಮಾಂಡ್ಗೆ ವಿಶ್ವಾಸ ಇಲ್ಲ ಯಡಿಯೂರಪ್ಪ ಇದು ದ ಮೋಸ್ಟ್ ವೀಕೆಸ್ಟ್ ಚೀಫ್ ಚೀಫ್ ಮಿನಿಸ್ಟರ್ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅದು ನಾನು ಹೇಳ್ತಾ ಇಲ್ಲ ಅವರ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ ಯಡಿಯೂರಪ್ಪ ಅವರ ಸಂಪೂರ್ಣ ವಿಫಲರಾಗಿದ್ದಂಥ ಮಾತು ಅವರ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ ಇವತ್ತು ಬಿಜೆಪಿ ಹೈಕಮಾಂಡ್ ಕೇಳ್ತೀನಿ ನಾನು ಎರಡನೇ ಅಲೆ ಬರೋ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರು ಜನಸಂಖ್ಯೆ ಮೂರು ದಿವಸ ಬಂದು ಬೆಂಗಳೂರಲ್ಲಿ ಕೂತ್ಕೊಂಡ್ರು ಇಡೀ ರಾಜ್ಯ ಸರ್ಕಾರ ಅವರ ಮಂತ್ರಿಗಳು ಅವ್ರ ಶಾಸಕರು ಬೆಂಗಳೂರು ಮೂರು ದಿವಸ ಕಳೆದು ಎಲ್ಲ ಜವಾಬ್ದಾರಿ ಮರೆತರು ಎರಡನೇ ಅಲೆ ಜನರ ಶಾಪ ಇವ್ರು ತಟ್ಟುತ್ತೆ ಲಕ್ಷಾಂತರ ಜನ ಜೀವ ಕಳ್ಕೊಂಡ್ರು ಆಕ್ಸಿಜನ್ ಇಲ್ಲ ವೆಂಟಿಲೇಟರ್ಸ್ ಇಲ್ಲ ಮೆಡಿಸನ್ಸ್ ಇಲ್ಲ ಆದರೂ ಕೂಡ ಮೂರು ದಿನ ಕೂತ್ಕೊಂಡು ಅರುಣ್ ಸಿಂಗ್ ಅವರು ಬಂದು ಬಂದು ಓಕೆ ಇರಬೇಕಾ ಮುಖ್ಯಮಂತ್ರಿ ಹೋಗ್ಬೇಕಾ ಮಂತ್ರಿ ಇರಬೇಕಾ ಮಂತ್ರಿ ಹೋಗಬೇಕಾ ಗುಂಪುಗಳು ಮಾಡಿ ದೇ ಹ್ಯಾವ್ ಟೋಟಲಿ ಫೇಲ್ಡ್ ಟು ಡವನ್ ದಿಸ್ ಸ್ಟೇಟ್ ದೆ ಹ್ಯಾವ್ ಟೋಟಲಿ ಫೇಲ್ಡ್ ರಾಜ್ಯದ ಜನರ ಜೀವನದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲಂತಹ ಸರ್ಕಾರ ಅದು ಇದ್ರೆ ಅದು ಬಿಜೆಪಿ ಸರ್ಕಾರ ಅಂತ ಹೇಳಿ ಬಯಸ್ತಾ ಇದ್ದೇನೆ ಈ ಸರ್ಕಾರ ಒಂದು ಅಯೋಗ್ಯರ ಸರ್ಕಾರ ಅಂತ ಹೇಳಬೇಕಂತ ಇವಾಗಲೂ ಕೂಡ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮೂರನೇ ಅಲೆ ಬರ್ತಾ ಇದೆ ನೀವೆಲ್ಲ ರಾಜಕೀಯ ಏನು ತಮ್ಮ ಈ ರಾಜಕೀಯ ಏನು ಸರ್ಕಸ್ ಏನ್ ನಡೀತಾ ಇದೆ ಪಿಯಲ್ಲಿ ಸರ್ಕಸ್ ದೊಂಬಲಾಟ ಅದು ನಿಲ್ಲಿಸಲಿ ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನರ ಜೀವನ ರಕ್ಷಣೆ ಮಾಡಿ